ಆಗಿತ್ತು ಅದರ ಬಗ್ಗೆ ಡಿಸ್ಕಷನ್ ಇರಲಿ ಅಂತ ಹೇಳಿ ಅದೊಂದು ಆಸ್ಪೆಕ್ಟ್ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅದೇ ಈಗ ಎಲ್ರೂ ಡಿಸ್ಕಸ್ ಮಾಡೋದೇನೆ ಈಗ ಇಲ್ಲಿ ಎಲ್ರದ್ದು ಏನಿದೆ ಇಶ್ಯೂಸ್ ಏನಾದ್ರು ಇದ್ರೆ ಡೌಟ್ಸ್ ಇದ್ರೆ ಅಥವಾ ಚೆನ್ನಾಗಿ ಗೊತ್ತಿದೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಇಟ್ ಇಸ್ ಅ ಓಪನ್ ಮೀಟಿಂಗ್ ಸೊ ಐ ಥಿಂಕ್ ಏಂಜಲ್ ಮೇಡಮ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಶಿ ವಿಲ್ ಬಿ ಹಿಯರ್ ಇನ್ ಒನ್ ಮಿನಿಟ್ Angel madam, welcome to the group and discussion. Thank you, ma'am. I'm going to be just a silent observer. Yeah. if we have any doubts regarding anything, then we seek your... Ma'am, good morning. Madam, good morning. Good morning, everyone. ಸ್ಕ್ರೀನ್ ಕ್ಯಾಸ್ಟೆಡ್ ವಿಡಿಯೋ ಅಂದ್ರೆ ಏನು ಅಂತ ಒಂಚೂರು ಹೇಳಿ ಮ್ಯಾಮ್ ಅರ್ಥ ಆಗ್ಲಿಲ್ಲ ಅದು ಸ್ಕ್ರೀನ್ ಕ್ಯಾಸ್ಟೆಡ್ ವಿಡಿಯೋ ಅಂತಂದ್ರೆ ಇಫ್ ಯು ಹ್ಯಾವ್ ಡನ್ ಎನಿ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಹೇಳಿ ಈಗ ಅಂದ್ರೆ ಈಗ ಈ ಫೈವ್ ಡೇಸ್ ಅಲ್ಲಿ ವಿ ಹ್ಯಾವ್ ಲರ್ನ್ಡ್ ಡಿಫ್ರೆಂಟ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಪ್ಸ್ ಅಥವಾ ಡಿಫ್ರೆಂಟ್ ಇ ಕಾಂಟೆಂಟ್ ಟೂಲ್ಸ್ ಅಲ್ವಾ ಆ ಇ ಕಾಂಟೆಂಟ್ ಟೂಲ್ಸ್ ಅನ್ನ ಬಳಸಿ ನಾವು ಮಾಡ್ತಾ ಇರೋಂತ ವಿಡಿಯೋನ ಆ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿಕಮ್ ಅ ಸ್ಕ್ರೀನ್ ಕ್ಯಾಸ್ಟೆಡ್ ವಿಡಿಯೋ ಶೋಭಾ ಹಾ ಮೇಡಮ್ ಹಲೋ ಉಮಾ ಮೇಡಮ್ ಹೇಳಿ ಇದು ಐಸ್ ಕ್ರೀಮ್ ಸ್ಕ್ರೀನ್ ರೆಕಾರ್ಡ್ ಮೊದ್ಲು ಯೂಸ್ ಮಾಡ್ತಾ ಇದ್ವಿ ಈಗ ಅದ್ರಲ್ಲಿ ವಾಟರ್ ಮಾರ್ಕ್ ಬರ್ತಾ ಇದೆ ಓಕೆ ಇದು ಆಕ್ಟಿವ್ ಪ್ರೆಸೆಂಟರ್ ಯೂಸ್ ಮಾಡ್ತಾ ನಮ್ಮ ಇದ್ರಲ್ಲಿ ಟ್ರೈನಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ವಿ ಬೇರೆ ಯಾವ್ದಾದ್ರು ಇದೆಯಾ ಅಂತ ಅದಲ್ದೆ ಫ್ರೀ ಕ್ಯಾಮ್ ಇದೆ ಮೇಡಮ್ ಯಾವ್ದು ಸರ್ ಫ್ರೀ ಕ್ಯಾಮ್ ಅಂತ ಒಂದಿದೆ ಮೇಡಮ್ ಇದಿದೆ ಫ್ರೀ ಇದೆ ಫ್ರೀ ಕ್ಯಾಮ್ ಬೆಳಿಗ್ಗೆ ನೋಡಿದೆ ಅದು ಚೆನ್ನಾಗಿದೆ ಮೇಡಮ್ ನೋಡಿದೆ ನಾನು ಬೆಳಿಗ್ಗೆ ಸರಿ ಸರಿ ಚೆನ್ನಾಗಿದೆ ಮೇಡಮ್ ಆಪ್ಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಎಕ್ಸ್ರೇ ಕಾರ್ಡ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಅದು ಎಕ್ಸ್ರೇ ಕಾರ್ಡ್ ಅಂತ ಇದೆ ನೀವು ಪ್ಲೇ ಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಅದು ಯಾವ್ದು ವಾಟರ್ ಮಾರ್ಕ್ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಇದು ಎಕ್ಸ್ರೇ ಕಾರ್ಡ್ ಓನ್ಲಿ ಮೊಬೈಲ್ ಅಲ್ಲ ಬರೋದು ಎಕ್ಸ್ರೇ ಕಾರ್ಡ್ ಮೊಬೈಲ್ ಅಲ್ಲೂ ಬರುತ್ತೆ ಡೆಸ್ಕ್ಟಾಪ್ ಅಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆ ಓಕೆ ಎಕ್ಸ್ರೇ ಕಾರ್ಡ್ ಅಂತನಾ ಎಕ್ಸ್ರೇ ಕಾರ್ಡರ್ ಸರ್ ಸ್ಪೆಲ್ಲಿಂಗ್ ಹೇಳಿ ಒಂಚೂರು ಹಲೋ ಸ್ಕ್ರಾಚ್ ಅಲ್ಲಿ ಒಂದ್ ಕ್ಲಿಪ್ ಮಾತ್ರ ಮಾಡಿದ್ರೆ ಸಾಕು ಅನ್ಸತ್ತಲ್ಲ ಹಲೋ ಮೇಡಮ್ ಹಲೋ ಬಟ್ ಒಂದ್ ಕ್ಲಿಪ್ ನಮ್ಗೆ ಟೈಮ್ ಶೋಭಾ ಟೈಮ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಒಂದ್ ಕ್ಲಿಪ್ ಎರಡ್ ಮೂರ್ ಕಮಾಂಡ್ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಲ್ಲ ಅದು ತೊಂದ್ರೆ ಇಲ್ಲ ಇಟ್ ಡಿಪೆಂಡ್ಸ್ ಅಪಾನ್ ಯು ಅದು ಬಟ್ ಒಂದೇ ಕ್ಲಿಪ್ ಅಲ್ಲಿ ಈಗ ನೀವು ಒಂದು ಚಿಕ್ಕದಾಗಿ ಒಂದ್ ಕಾನ್ಸೆಪ್ಟ್ ನ ತಗೊಂಡಿದೀರಾ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಫುಲ್ ಬರೋ ತರ ಒಂದೇ ಕ್ಲಿಪ್ ಅಲ್ಲಿ ಮಾಡ್ತೀರಾ ಅಂತ ಅಂದ್ರೆ ಓಕೆ ಮಾಡಿದೀವಿ ಅಂತ ಇಟ್ಕೊಳ್ಳೋಣ ಮೇಡಮ್ ಈಗ ಅಪ್ಲೋಡ್ ಮಾಡೋದು ಹೇಗೆ ಅದನ್ನ ಸ್ಕ್ರಾಚ್ ಅಲ್ಲಿ ಏನ್ ಮಾಡಿದೀವಿ ಅಸೈನ್ಮೆಂಟ್ ಸ್ಕ್ರಾಚ್ ಅಲ್ಲಿ ಈಗ ಅಸೈನ್ಮೆಂಟ್ ಮಾಡಿದೀವಿ ಓಕೆ ಈಗ ಇದನ್ನ ಅಪ್ಲೋಡ್ ಮಾಡ್ಬೇಕು ನಮ್ಮ ಇದಕ್ಕೆ ಯಾವ ತರ ಅಪ್ಲೋಡ್ ಮಾಡೋದು ಅದನ್ನೇ ಸರ್ ಈಗ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೇಕು ಪ್ಲೇ ಮಾಡ್ಬಿಟ್ಟು ಆಯ್ತು ಆಮೇಲೆ ಒಂದು ಇನ್ನೊಂದು ಪ್ರಾಜೆಕ್ಟ್ ಫೈಲ್ ನ ಅಪ್ಲೋಡ್ ಮಾಡ್ಕೊಳ್ಳೋದು ಪ್ರಾಜೆಕ್ಟ್ ಫೈಲ್ ಅನ್ನ ಡ್ರೈವ್ ಗೆ ಅಪ್ಲೋಡ್ ಮಾಡ್ಬಿಟ್ಟು ಡ್ರೈವ್ ಲಿಂಕ್ ಅನ್ನ ಶೇರ್ ಮಾಡೋದು ಪೋರ್ಟ್ಫೋಲಿಯೋದಲ್ಲಿ ಒಂದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಸರಿ ಹಲೋ ಮೇಡಮ್ ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ಅಲ್ಲಿ ನಮ್ಮ ವಾಯ್ಸ್ ಕೊಡ್ಬೇಕಾ ಅಥವಾ ಜಸ್ಟ್ ಅದನ್ನ ಮಾತ್ರ ಸ್ಕ್ರೀನ್ ರೆಕಾರ್ಡ್ ಮಾಡೋದ ಸ್ಕ್ರಾಚ್ ಅಲ್ಲಿ ವಾಯ್ಸ್ ಕೊಟ್ರೆ ಚೆನ್ನಾಗಿ ಅಲ್ಲ ಸ್ಕ್ರಾಚ್ ಅಲ್ಲಿ ಆದ್ರೆ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ನೀವು ಆಲ್ರೆಡಿ ಅಲ್ಲಿ ವಾಯ್ಸ್ ಕೊಟ್ಟಿರ್ತೀರಾ ಅಲ್ವಾ ಆಡಿಯೋ ಕೊಟ್ಟಿದ್ರೆ ಮತ್ತೆ ನಿಮ್ ವಾಯ್ಸ್ ಇಲ್ಲ
ಈಗ ಮೇಡಮ್ ಈಗ ಸ್ಕ್ರಾಚ್ ಅಲ್ಲಿ ಇರ್ತೀವಿ, ಕೆಲವೊಂದು ಈವೆಂಟ್ಸ್ ಏನಾರ ತೆಗೆದುಕೊಂಡು ಅಲ್ಲೇ ಇರ್ತಕ್ಕಂತ ವಾಯ್ಸ್ ಕೊಡೋದು ಮತ್ತೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು ಇವೆಲ್ಲ ಅಲ್ಲೇ ಮಾಡಿರ್ತೀವಿ. ಅಲ್ಲೇ ಇರ್ತಕ್ಕಂತ ವಾಯ್ಸ್ ಕೊಟ್ರೆ ಅಷ್ಟು ಎಫೆಕ್ಟಿವ್ ಆಗಿ ಬರಲ್ಲ ಸರ್ ಅದು. ಟ್ರೈ ಮಾಡ್ದೆ ನಾನು, ಎಲ್ಲದಕ್ಕೂ ಒಂದೇ ವಾಯ್ಸ್ ಬರುತ್ತೆ. ಈಗ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ನಮಗ್ ಟೈಮ್ ಇಲ್ಲ. ನಾವೇ ವಾಯ್ಸ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಅಲ್ಲ ನೋಡೋಣ ಯಾರ್ಯಾರಿಗೆ ಮಾಡ್ಲಿ. ಆಮೇಲೆ ಕೊಡಬಹುದು ಮೇಡಮ್, ಟಾಪ್ ಮೋಷನ್ ಸ್ಟುಡಿಯೋಸ್ ಏನಿದೆ ಮೇಡಮ್, ಟಾಪ್ ಮೋಷನ್ ಸ್ಟುಡಿಯೋಸ್ ಪ್ಲೀಸ್ ಮ್ಯಾಮ್. ಫಾರ್ ಸ್ಕ್ರಾಚ್ ಅಸೈನ್ಮೆಂಟ್ ಡೋಂಟ್ ಸ್ಪೆಂಡ್ ಯುವರ್ ಟೈಮ್ ಆನ್ ಮೇಕಿಂಗ್ ವಾಯ್ಸ್ ರೆಕಾರ್ಡಿಂಗ್. Scratch only we wanted you to insert some text and then finish it off for practice for first time. Assignment portfolio number 8. When you are doing screen recording subject, you have to add voice. ಹಲೋ ಏಂಜಲ್ ಮೇಡಮ್, ಗುಡ್ 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 ಮಾರ್ನಿಂಗ್ ಏಂಜಲ್ ಮೇಡಮ್. So many parallel people are madam so madam shobha madam daivittu ellarnu mute maadi yaar maatadutha avarig matra allow maadi sir for scratch don't spend your time in creating audio now for scratch assignment you can simply add Angel madam, unmute yourself. For the scratch assignment, don't spend your time in now adding voice. Okay, so scratch assignment, just make conversation only in text, just record it as a screen recorded video and submit it. But for your assignments 8, e-portfolio 8, where you are going to use subject specific tools, there you can add your voice recording and record the screencast. Okay. Madam, one more doubt, madam. Yeah, hello? Yes, sir. Mahesh, sir. Heli. Madam. Heli. Madam, the stop motion videos, any there? What we come across, the stop motion video, we are already prepared and then we already give the voice also. Okay. Now, how to upload it to our assignment, madam? Stop motion video, you can use mobile al maadi dira alwa. Hello. Mobile al maadidra, adra mele click maadidra, mele share option torsutte. So a share option alli you directly share it to your drive. Right. Google Drive. Drive in the link na e portfolio na submit maadi. Okay, right. Sir, for any video, the simple thing is keep it in drive and submit, or you also upload and keep it in your, if your drive is not supporting the file size or something like that. Okay. You can always upload the videos in your YouTube account and submit the link. Okay, ma'am. For this assignment, okay? It's okay. A common instruction. Madam, namaste, madam. Sir, heli. Madam, Manjunath Acharya anta, madam, Downing Diet inda. Yes, sir, heli. Madam, naviga the portfolio, madam, it means, madam, away all assignment, madam, alva? ಹೌದು. ಪೋರ್ಟ್ಫೋಲಿಯೋ ಮೀನ್ಸ್ ಯು ಆರ್ ಸಬ್ಮಿಟಿಂಗ್ ಯುವರ್ ಅಂದ್ರೆ ಯು ಆರ್ ಎನ್ರಿಚಿಂಗ್ ಯುವರ್ ಪೋರ್ಟ್ಫೋಲಿಯೋ ಅಷ್ಟೇನೆ. ಅಲ್ಲಿ ನಿಮ್ ಆಕ್ಟಿವಿಟೀಸ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ಟು ಯು ಆರ್ ಫಿಲ್ಲಿಂಗ್ ಯುವರ್ ಪೋರ್ಟ್ಫೋಲಿಯೋ. ಮೇಡಮ್ ಒಂದು ಮೇಡಮ್ 360 ಡಿಗ್ರಿ ಪೆನೋರಮಾ ಮೇಡಮ್ ಫೋಟೋ ತೆಗೆದ್ರಿ ಮೇಡಮ್, ಅದು ಆದ್ರೆ ಶೇರ್ ಮಾಡಿದಾಗ ಮೇಡಮ್ ಅದು ಆಸ್ ಇಟ್ ಇಸ್ ಬರೋದಿಲ್ಲ, ಬರೀ ಒಂದು ಚಿತ್ರ ಮಾತ್ರ ಬರುತ್ತೆ ಮೇಡಮ್ ಅದರಲ್ಲಿ. ಹೌದು ಅಷ್ಟೇ ಮೇಡಮ್ ಬರೋದು. ಹೌದು ಅಲ್ಲ ಅದನ್ನು ಕೂಡ ವಿಡಿಯೋ ತರ ಲಿಂಕ್ ಹಾಕಿದ್ರಿ ಮೇಡಮ್, ಲಿಂಕ್ ಮಾಡಿದ್ದೀನಿ. ಪ್ರಮ ವಿಡಿಯೋ 360 ಡಿಗ್ರಿ ಮಾಡಿದಾಗ ಗೂಗಲ್ ಅಲ್ಲಿ ನೀವು ಶೇರ್ ಮಾಡಬೇಕು, ಗೂಗಲ್ ಸ್ಟ್ರೀಟ್ ಅಲ್ಲಿ ಶೇರ್ ಮಾಡಿ ಸರ್. ಅದನ್ನ ಗೂಗಲ್ ಸ್ಟ್ರೀಟ್ ಅಲ್ಲಿ ಗೂಗಲ್ ಅಲ್ಲೇ ನೀವು ಶೇರ್ ಮಾಡಿ, ಗೂಗಲ್ ಸ್ಟ್ರೀಟ್ ಅಲ್ಲಿ ಮಾಡಿ ಸರ್, ನನಗೆ ಓನ್ ಆಗಿ ಚೆನ್ನಾಗಿ ಕಾಣುತ್ತೆ. ಒಂದ್ ನಿಮಿಷ ಅದನ್ನ ಪಬ್ಲಿಷ್ ಮಾಡ್ಬೇಕು ನೀವು ಗೂಗಲ್ ಸ್ಟ್ರೀಟ್ ಅಲ್ಲಿ. ಪಬ್ಲಿಷ್ ಮಾಡ್ಬೇಕು ಮೇಲೆ ಪಬ್ಲಿಷ್ ಮಾಡಿದ ಮೇಲೆ ಅದ್ರ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನ ನೀವು ಕಾಪಿ ಮಾಡಿಕೊಂಡು ಅದನ್ನ ನೀವು ಗೂಗಲ್ ಡ್ರೈವ್ ಇಂದ ಶೇರ್ ಮಾಡ್ಕೊಡಿ. ಆಗ ಆ ಪರೋರ 360 ಡಿಗ್ರಿನ ನೀವು ಸಬ್ಮಿಟ್ ಮಾಡಿವಲ್ಲ ಅಸೈನ್ಮೆಂಟ್ಗಳು ಸರ್, ನಾನು ಪೂರ್ತಿ ಮಾಡಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಅಲ್ಲ ಅದರಲ್ಲಿ ಅವ್ರ ಪೋರ್ಟ್ಫೋಲಿಯೋ ಚೆಕ್ ಮಾಡ್ಕೊಳ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಓಕೆ
ಮೇಡಮ್ ಡೈಟ್ ಮನ್ನೂರಿಂದ ಬೆಳಗ ಮೇಡಮ್ ಮೇಡಮ್ ಇಪಿ ಟೂ ದಲ್ಲಿ ಏನ್ ಕ್ವಶನ್ ಏನಿದೆ ಅಂದ್ರೆ ಡೆವಲಪ್ 360 ಡಿಗ್ರಿ ಪನೋರಮಾ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಟೀಚಿಂಗ್ ಲರ್ನಿಂಗ್ ಆಫ್ ಎನಿ ಸ್ಕೂಲ್ ಸಬ್ಜೆಕ್ಟ್ ಅಂತಿದೆ ಬಟ್ ನಾವೊಂದು 360 ಪನೋರಮಾ ಅಪ್ಲೋಡ್ ಮಾಡಿದೀವಿ ಮೇಡಮ್ ಬಟ್ ಇಟ್ ಇಸ್ ನಾಟ್ ಯೂಸ್ಡ್ ಫಾರ್ ಟೀಚಿಂಗ್ ಲರ್ನಿಂಗ್ ಆ ರೀತಿ ಅನಿಸ್ತಾ ಇದೆ ಇದು ಇಟ್ಸ್ ಇಸ್ ಇಟ್ ಓಕೆ ಮೇಡಮ್ ಸಬ್ಜೆಕ್ಟ್ ಟೀಚಿಂಗ್ ಗೆ ಹೆಲ್ಪ್ ಆಗೋ ತರ ಒಂದು ಮಾಡಿ ಅಂತ ಹೇಳ್ಬಿಟ್ಟು ಇರೋ ಅಂತದ್ದು ಈಗ ನೀವು ಯಾವ್ದ್ರದ್ದು ಮಾಡಿದೀರಾ ನಮ್ಮ ಡೈಟ್ ಇದ್ದು ಮೇಡಮ್ ಒಂದು 360 ಇದು ಮಾಡಿದ್ದೆ ಮೇಡಮ್ ನಿಮ್ಮ ಡೈಟ್ ಇದ್ದು ಮಾಡಿದೀರಾ ಹೌದು ಮೇಡಮ್ Not accepted, sir. Not accepted. At least if you take like na diet, you have to have a thing like a diet ka, what you will use it for, no, it will not help. At least if you have taken a 360 degree focusing on architecture or something in a design that can be spoke helpful for mathematics, then okay. But when you make simple 360 of diet, it will not really help. ಹಲೋ ಮೇಡಮ್ ಅದ್ರ ಲಿಂಕ್ ಹೋಗಿ ಪಬ್ಲಿಷ್ ಮಾಡಿ ಶೇರ್ ಮಾಡಿದ ಇನ್ನೊಂದ್ಸಲ ಪ್ರೋಸೆಸ್ ಕೇಳ್ಬೇಕಿತ್ತು ಅವರು ರಾಘವೇಂದ್ರ ಸರ್ ರಾಘವೇಂದ್ರ ಸರ್ ಮೇಡಮ್ ಈಗ ನಾವು 360 ಡಿಗ್ರಿನ ಗೂಗಲ್ ಸ್ಟ್ರೀಟ್ ಅಲ್ಲಿ ಕಾಪಿ ಮಾಡ್ಕೊಳ್ತೀವಿ ಫೋಟೋ ತೆಕ್ಕೊಳ್ತೀವಿ ತೆಕ್ಕೊಂಡಾದ ನಂತರ ಅದು ಗೂಗಲ್ ಸ್ಟ್ರೀಟ್ ಅಲ್ಲೇನೆ ನಾವು ಅದನ್ನ ಪಬ್ಲಿಷ್ ಮಾಡಬೇಕು ಪಬ್ಲಿಷ್ ಮಾಡಿದ್ಮೇಲೆ ನೀವು ಅಲ್ಲಿ ನೀವು ಲಿಂಕ್ ಕ್ಯಾರಿ ಮಾಡಬಹುದು ಲಿಂಕ್ ಅಲ್ಲಿ ಶೇರ್ ಆಪ್ಷನ್ ಬರುತ್ತೆ ಸರ್ ಶೇರ್ ಆಪ್ಷನ್ ಬರುತ್ತೆ ಅಲ್ಲಿ ಆ ನೀವು ಗೂಗಲ್ ಡ್ರೈವ್ ಮಾಡ್ಕೊಂಡು ಆ ನಂತರ ನಮ್ಮ ಅಸೈನ್ಮೆಂಟ್ ಗೆ ಅದನ್ನ ಕಾಪಿ ಮಾಡಿದ್ರೆ ಮುಗಿದೋಯ್ತು ಸರಿ ಆಗುತ್ತೆ ಗೂಗಲ್ ಡ್ರೈವ್ ತಗೊಳ್ಬೇಕಾ ಸರ್ ಹೌದು ಅನ್ಲೆಸ್ ಯು ಪಬ್ಲಿಷ್ ಇಟ್ ಇನ್ ಗೂಗಲ್ ಸ್ಟ್ರೀಟ್ ಇಟ್ ಕಾಂಟ್ ಬರೀ ಫೋಟೋ ತರ ಬರುತ್ತೆ ಅಷ್ಟೇ ಅದು ಗೂಗಲ್ ಪಬ್ಲಿಷ್ ಮಾಡಿಲ್ಲ ಅಂದ್ರೆ ಬರೀ ಫೋಟೋ ತರ ಬರುತ್ತೆ ಹೌದು ಹೌದು ನಮ್ಗೆ ಹಾಗೆ ಬಂದಿರೋದು ಗೂಗಲ್ ಸ್ಟ್ರೀಟ್ ಅಲ್ಲಿ ಪಬ್ಲಿಷ್ ಮಾಡಿದ್ಮೇಲೆ ಮಾತ್ರ ಅದು 360 ಡಿಗ್ರಿಲಿ ವರ್ಕ್ ಆಗುತ್ತೆ ಅದ್ರ ಲಿಂಕ್ ಅನ್ನು ಡ್ರೈವ್ ಗೆ ತಗೊಳ್ಬೇಕು ಹೌದು 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 ಸರ್ ಮುನ್ನೂರ ಡಿಗ್ರಿ ನಮ್ಮ ಸಬ್ಜೆಕ್ಟ್ ಯೂಸ್ ಆಗ್ತಕ್ಕಂತ ಯಾವ ಎಕ್ಸಾಂಪಲ್ ಹೇಳ್ಬೋದು ಸರ್ ಯಾವ್ದಾದ್ರು ವಿಷಯ ಸರ್ ನಾನು ಅನುಭವ್ ಮಂಟಪದ್ದು ಫೋಟೋಸ್ ನಮ್ಮಲ್ಲಿ ಒಂದು ಮಠ ಇತ್ತು ಆ ಮಠಕ್ಕೆ ಹೋಗ್ಬಿಟ್ಟು ಒಂದ್ ಫೋಟೋ ತೆಕ್ಕೊಂಡು ಅನುಭವ್ ಮಂಟಪದ್ದು ಎಲ್ಲ ಧರ್ಮ ಸಂಸ್ಥಿಂದು ಅಲ್ಲ ಸರ್ ನಮ್ದು ಒಂದು ಭಾಷಾ ಲ್ಯಾಬ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಲ್ಲಿ ಕವಿಗಳದು ಆಡಿಯೋ ಅದನ್ನ ನಮ್ಗಿನ್ನು ಹೇಳ್ಕೊಡ್ಲಿಲ್ಲ ಅವರು ಆಡಿಯೋನ ಕಂಪೈಲ್ ಮಾಡೋದು ಹೇಗೆ ಅಂತ ಬಹುಶಃ ಕಂಪೈಲ್ ಮಾಡಿದ್ಮೇಲೆ ವಿ ಕ್ಯಾನ್ ಡೂ ವಿ ಕ್ಯಾನ್ ಲಿಂಕ್ ವಿತ್ ದ ವಿಡಿಯೋ ಐ ಥಿಂಕ್ ಸೋ ಸರ್ ಎಷ್ಟೇ ಮಾಡಿದ್ರು ಸರ್ ನಾವು ಒಂದು ಎಕ್ಸ್ಕ್ಯೂಸ್ ಮೀ ಮಂಜುನಾಥ್ ಸರ್ ಅಂದ್ರೆ ಈಗ ಸದ್ಯಕ್ಕೆ ನಾವು ಬರೀ ಏನು ಸರ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿದೀವಿ ಸರ್ 360 ಅದು ಅಂದ್ರೆ ವಿ ಆರ್ ನಾಟ್ ಕನೆಕ್ಟೆಡ್ ಆಡಿಯೋ ಸರ್ ಐ ಟು ಡಿಡ್ ದ ಸೇಮ್ ಥಿಂಗ್ ನಾನು ಕೂಡ 360 ಪನೋರಮಾ ವಿಡಿಯೋ ಮಾತ್ರ ಮಾಡ್ಲಿಕ್ಕೆ ಆಯ್ತು ಅಷ್ಟೇ ನನಗೂ ಆಡಿಯೋ ಲಿಂಕ್ ಮಾಡ್ಲಿಕ್ಕೆ ಬರ್ಲಿಲ್ಲ ಇಸ್ ಇಟ್ ರೈಟ್ ಮೇಡಮ್ ಅಂಜಲಿನಾ ಮೇಡಮ್ ಇಸ್ ಇಟ್ ರೈಟ್ ದಟ್ ವಾಟ್ ವಿ ಆರ್ ಡೂಯಿಂಗ್ ವಿ ಹ್ಯಾವ್ ಜಸ್ಟ್ 360 ಡಿಗ್ರಿ ವಿಡಿಯೋ ಆಕ್ಚುಲಿ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಕ್ರಿಯೇಟ್ ಅ ವಿಆರ್ ಆರ್ ಎಆರ್ ಕಂಟೆಂಟ್ because it is not completely taught to you also first of all yes ma'am so we are expecting just to take a 360 photo combine all the photos and just publish it in the Google Street View and just you can submit that link that's all yes ma'am we did it ma'am that's all thank you hello 60 degree it's very simple as though like sir was asking again about taking a diet okay so diet as it is if you take there won't be very useful to use it for a classroom practice
But as sir was also giving you an idea, for example, you go and take it in a ICT lab 360 degree. You will cover what is the infrastructure available, facility available, all will be there in that one. So even for BA student, that is part of one chapter, right? ICT infrastructure is for BA student one chapter. You can use that. Yes, so like that, you can create. But keep something in mind. What will you see? Even if you are doing your house, many people, they're taking 360 of their house itself. But with that, what you can teach? It's very difficult just doing your house. But otherwise, if some temple is there nearby to your house, some temple is there or some anything is there also, you can take it. Thank you, madam. Thank you. So the 360 degree panorama related agiranta doubts to some extent clear agide anta ankotini. So now assignments alli iga namge salpa doubts ididu andre 360 degree panorama next to scratch project adadmele podcast ಅದರ್ ನೆಕ್ಸ್ಟ್ ನಿನ್ನೆ ಬೆಳಗ್ಗೆ ಮಾಡಿರೋದು ಓಪನ್ ಶಾರ್ಟ್ ವಿಡಿಯೋ ಎಡಿಟರ್ ಇದಿಷ್ಟರಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಇದೆ ಅಂತ ಅನ್ಕೋತೀನಿ. ಸೊ 360 ಡಿಗ್ರಿ ಪನೋರಾಮದು ಐ ಥಿಂಕ್ ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಆಲ್ ಕ್ಲಿಯರ್ಡ್ ಅವರ್ ಡೌಟ್ಸ್. ಈಗ ನೆಕ್ಸ್ಟ್ ಯಾವ್ದು ಟಾಪಿಕ್ ಅನ್ನ ಗುಡ್ ಮಾರ್ನಿಂಗ್ ಗೋದಾವರಿ ಮೇಡಮ್ ಹೇಳಿ ಹೇಳಿ ಮೇಡಮ್. ಮೇಡಮ್ ನನಗ ಅದು ಸ್ಕ್ರಾಚ್ ನಾನು ಮಾಡಿದ್ದೀನಿ ಮೇಡಮ್ ಒಂದು ಅನಿಮೇಷನ್, ಬಟ್ ಅದು ರೆಕಾರ್ಡ್ ಎದರಲ್ಲಿ ಮಾಡ್ಬೇಕು ಮೊಬೈಲ್ ಅಲ್ಲಿ ಮಾಡ್ಬೇಕು ಮೇಡಮ್? ಅದರಲ್ಲಿ ಆಪ್ಷನ್ಸ್ ಇಲ್ಲಲ್ಲ ರೆಕಾರ್ಡಿಂಗ್? ರೆಕಾರ್ಡಿಂಗ್ ಮೊಬೈಲ್ ಅಲ್ಲಿ ಅಲ್ಲ, ಸ್ಕ್ರೀನ್ ರೆಕಾರ್ಡರ್ ಆಪ್ ಅಲ್ಲಿ ಮಾಡಿ. ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ಎಲ್ಲಿ ಬರ್ತಾ ಮೇಡಮ್? ಅಲ್ಲ ಅದು ಇನ್ಸ್ಟಾಲ್ ಮಾಡ್ಕೋಬೇಕು ಫ್ರೀ. ಈಗ ಇವಾಗ ಅಷ್ಟೇ ರಾಘವೇಂದ್ರ ಸರ್ ಲೋಹಿತ್ ಸರ್ ಎಲ್ಲಾನು ಸಜೆಸ್ಟ್ ಮಾಡಿದ್ರು ಎಕ್ಸ್ ರೆಕಾರ್ಡರ್ ಫ್ರೀ ಕ್ಯಾಮ್ ಈ ತರದ ಆಪ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಡಿ ಅಂತ ಹೇಳಿ. ಸೊ ಬೇರೆಯವರು ಇನ್ಪುಟ್ಸ್ ಕೊಡಿ ಸ್ಕ್ರಾಚ್ ಬಗ್ಗೆ. ಮೇಡಮ್ ಸ್ಟಾಪ್ ಮೋಷನ್ ವಿಡಿಯೋ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ, ಹೇಳ್ಬೋದು ಸ್ಟಾಪ್ ಮೋಷನ್ ವಿಡಿಯೋ ಬಗ್ಗೆ ಮಾತಾಡೋಣ. ಈಗ ಸ್ಕ್ರಾಚ್ ಅದು ಮೊದಲು ಫಿನಿಶ್ ಮಾಡೋಣವಾ? ಓಕೆ ಮೇಡಮ್. ಓಕೆ, ಗೋದಾವರಿ ಮೇಡಮ್ ಸ್ಕ್ರಾಚ್ ಅದು ಡೌಟ್ ಕೇಳಿದಾರೆ, ಇದು ಆಗ್ತಿದಂಗೇನೆ ಸ್ಟಾಪ್ ಮೋಷನ್ ವಿಡಿಯೋ ತಗೊಳ್ಳೋಣ. ಓಕೆ ಮೇಡಮ್. ಅನಿಮೇಷನ್ ಮಾಡಿದ್ದೀನಿ ಮೇಡಮ್, ಅದು ಸ್ವಲ್ಪ ಏನೋ ಕನ್ವರ್ಸೇಷನ್ ಟೈಪ್, ಬಟ್ ಅದು ನಾನು ಡ್ರೈವ್ ದಲ್ಲಿ ತಗೊಂಡು ಇಟ್ಟಿದ್ದೀನಿ, ಬಟ್ ರೆಕಾರ್ಡ್ ಮಾಡೋದು ನಮ್ಗೆ ಗೊತ್ತಾಗ್ಲಿಲ್ಲ. Ma'am, can I suggest one thing here? Yes, ma'am. Yes, ma'am. Yes, ma'am. Actually, there are many people who are not knowing how to do a screen recording because they haven't done anything. Just even we tell the software, they may not. In case if some of you, any one of you who know, who has done it, if you can just record the way you are doing it and share it in your own group, they will see and they will learn from that. When you are doing screen recording, of your thing, no, just record using another mobile or something, how you are doing a screen recording. Or if there is any good tutorial link, you will surely have tutorial links in YouTube for all the softwares. So if you can share the link with others, those who are, because that question is coming again and again, 2-3 people are asking. So it will help them to see, watch once and then do it. Hello. Hello. Pratibha, madam, heli. ಶೋಭಾ ಮೇಡಮ್, ನನ್ ಸ್ವಲ್ಪ ನಿನ್ನೆ ಮಧ್ಯಾಹ್ನದ್ದು ಪಾಡ್ಕಾಸ್ಟ್ ಬಗ್ಗೆ ಹೇಗೆ ಅದು ಅಂತ ಒಂಚೂರು ಅದನ್ನೊಂದು ಮಾಡೋಣ. ಈಗ ಈಗ ಸ್ಕ್ರಾಚ್ ಅದು ಮಹೇಶ್ ಸರ್ ಲೋಹಿತ್ ಸರ್ ಯಾರಾದ್ರೂ ಸ್ವಲ್ಪ ಹೇಳ್ತೀರಾ? ಆರ್ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗ್ ಮಾಡೋದು ಅಂತ ಹೇಳಿ ನಿಮ್ಮ ಹತ್ರ ಏನಾದ್ರು ಲಿಂಕ್ಸ್ ಇದ್ರೆ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಗೆ ಶೇರ್ ಮಾಡ್ತೀರಾ ಅದನ್ನ? ಓಕೆ, ಸೊ ಈಗ ನೆಕ್ಸ್ಟ್ ಸ್ಟಾಪ್ ಮೋಷನ್ ಸ್ಟುಡಿಯೋ ಬಗ್ಗೆ ಮಂಜುನಾಥ್ ಸರ್ ಅಲ್ವಾ ಕೇಳಿದ್ದು? ಟೋಪಿ ಮಾರುವವನು ಬಗ್ಗೆ ಒಂದು ಮೇಡಮ್ ಮಾಡಿದ್ದೀನಿ, ನಾನೇ ಕೈಯಲ್ಲಿ ಚಿತ್ರ ಬರ್ತಿದ್ದೆ. ಆ ವ್ಯಕ್ತಿನ ಸಪರೇಟ್ ಅವ್ನು ಕಟ್ ಮಾಡ್ಕೊಂಡಿದ್ದೆ, ಮತ್ತೆ ಮಂಗಳ ಡಿಸೈನ್ ಆನ್ ಮಾಡಿದ್ದೆ ಮೇಡಮ್, ಮತ್ತೆ ಬುಟ್ಟಿ ಮತ್ತೆ ಟೋಪಿಗಳು ಸಪರೇಟ್ ಮಾಡ್ಕೊಂಡು ಮೇಡಮ್ ಮೋಷನ್ ಮಾಡಿದೆ ಮೇಡಮ್. ಅದು ಹೆಚ್ಚು ಕಡೆ ಮೇಡಮ್ ಮೇಡಮ್ ಅದು 110 ಮೇಡಮ್ ಇದು ಬಂತು, ಸ್ಲೈಡ್ಸ್ ಬಂತು. ಆ ಸ್ಲೈಡ್ಸ್ ಮಾಡಿಬಿಟ್ಟು ಮೇಡಮ್ ವಿಡಿಯೋ ಮಾಡಿದೀನಿ ಮೇಡಮ್. ಅದು ಓಕೆ, ವಿಡಿಯೋ ಮಾಡಿ ಈಗ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡಿದೀನಿ ಮೇಡಮ್. ಅದನ್ನ ಇನ್ನು ಹಾಕಿ ಪೋರ್ಟ್ಫೋಲಿಯೋಕ್ಕೆ ಇನ್ನು ಹಾಕಿಲ್ಲ. ಏನಂದ್ರೆ ನಂದು ಸಮಸ್ಯೆ ಮೇಡಮ್, ಈಗ ವಾಯ್ಸ್ ಮೇಡಮ್ ಅದರಲ್ಲಿ 96% ಮೇಡಮ್ ಆಡ್ ಆಯ್ತು ಮೇಡಮ್, ಕರೆಕ್ಟ್ ಆಡ್ ಆಗಿದೆ. ಕೊನೆಯದು ಇನ್ನೇನು ಮೇಡಮ್, ಅದು ಟೋಪಿ ಮಾರುವವನು ಹೋಗುವನು ಬುಟ್ಟಿನ ತೆಗೆದುಕೊಂಡು ಹೋಗುವ ಲಾಸ್ಟ್ ಒಂದು 4 ವರ್ಡ್ ಮೇಡಮ್ ಟೈಮ್ ಆಗ್ಲಿ ಮೇಡಮ್. ಅದು
ಟೈಮ್ ಆಗ್ಲಿಲ್ಲ. ಓಕೆ ಓಕೆ, ಅದು ಪ್ರಾಬ್ಲಮ್ ಏನಿಲ್ಲ. ಈಗ ನೀವು ಸ್ಟಾಪ್ ಮೋಷನ್ ಸ್ಟುಡಿಯೋದಲ್ಲಿ ಈಗ ನೀವು ಅದೆಷ್ಟು ಇಮೇಜಸ್ ನ ಹಾಕೊಂಡಿದ್ದೀರಾ ಅಲ್ವಾ, ಒಂದೊಂದ್ ಇಮೇಜ್ ಮೇಲೇನು ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಪಾಸ್ ಆಪ್ಷನ್ ಸಿಗುತ್ತೆ. ಆ ಪಾಸ್ ಅಲ್ಲಿ ನಿಮ್ಗೆ ಆ ಸ್ಲೈಡ್ದು ನಿಮ್ಗೆ ವಾಯ್ಸ್ ಕೊಡೋದು ಎಷ್ಟು ಸೆಕೆಂಡ್ಸ್ ಆಗತ್ತೆ ಅಂತ ಹೇಳಿ ಅಷ್ಟು ಸೆಕೆಂಡ್ ಅಷ್ಟು ನೀವು ಆ ಸ್ಲೈಡ್ ಅನ್ನ ಅಲ್ಲಿ ಪಾಸ್ ಮಾಡಬಹುದು. ಸೊ ಆ ಆಪ್ಷನ್ ಟ್ರೈ ಮಾಡ್ಬಿಟ್ ಮಾಡಿ. ಅಲ್ಲ ಮೇಡಮ್, ಈಗ ನಾನು ಇನ್ನೂ ಹೆಚ್ಚುವರಿ ಆಗಿ ಮೇಡಮ್ ಅದು ವಾಯ್ಸ್ ಬೇಕಾಗುತ್ತೆ ಮೇಡಮ್ ಲಾಸ್ಟ್ ಒಂದು. ಅದೇನೇ ಈಗ ಎಷ್ಟು ಹೆಚ್ಚುವರಿ ಆಗಿ ಮೇಡಮ್ 10 ಸೆಕೆಂಡ್ ವಾಯ್ಸ್ ಮೇಡಮ್ ಕಟ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿ ಸ್ಲೈಡ್ಸ್ ಕ್ಲೋಸ್ ಆಗ್ಬಿಡುತ್ತೆ ಮೇಡಮ್ ಅಲ್ಲಿಗೆ. ಓಕೆ, ಇನ್ 10 ಸೆಕೆಂಡ್ ನಿಮಗ್ ಬೇಕು ವಾಯ್ಸ್ ಅಂದ್ರೆ ಲಾಸ್ಟ್ ಸ್ಲೈಡ್ ಇದೆ ಅಲ್ಲ, ಅಂದ್ರೆ ಲಾಸ್ಟ್ ಇಮೇಜ್ ಇದೆ ಅಲ್ವಾ ನಿಮ್ದು, ಆ ಸ್ಟಾಪ್ ಮೋಷನ್ ವಿಡಿಯೋದಲ್ಲಿ ಲಾಸ್ಟ್ ಇಮೇಜ್ ಬರುತ್ತಲ್ವಾ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಾಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪಾಸ್ ಅಂತ ಆಪ್ಷನ್ ಸಿಕ್ಕರೆ ಎಷ್ಟು ಸೆಕೆಂಡ್ ಪಾಸ್ ಮಾಡ್ಬೇಕು ಅಂತ ಹೇಳಿ ನೀವ್ ಅಲ್ಲಿ ಸೆಟ್ ಮಾಡಬಹುದು. ಅದನ್ನ ಸೆಟ್ ಮಾಡಿ ನಿಮ್ದು ವಾಯ್ಸ್ ಅನ್ನ ಕಂಪ್ಲೀಟ್ ಮಾಡಿ ಇದನ್ನ ವಿಡಿಯೋ ರೆಂಡರ್ ಮಾಡಿ ಬರುತ್ತೆ. ಮೇಡಮ್ ನಾನು ಬಹುತೇಕ ಮೇಡಮ್ ಅದು 95 ಮೇಡಮ್ ಸರಿ ಇದೆ. ಒಂದು ಲಾಸ್ಟ್ ಒಂದು 5% ಅಷ್ಟೇನೆ. ನಿಮಗೆ ಎಷ್ಟು ಬೇಕು ಯಾವ ಸ್ಲೈಡ್ ಅಲ್ಲಿ ನಿಮಗೆ ವಾಯ್ಸ್ ಬೇಕು ಆ ಸ್ಲೈಡ್ ಅನ್ನ ಅಷ್ಟು ಸೆಕೆಂಡ್ ನೀವು ಪಾಸ್ ಮಾಡಿ ಆಗ ಬರುತ್ತೆ. ಪಾಸ್ ಆಪ್ಷನ್ ಇದೆ ಆ ಸ್ಲೈಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪಾಸ್ ಆಪ್ಷನ್ ಸಿಗುತ್ತೆ. ಪಾಸ್ ಮಾಡಿ, ಸೊ ನೀವು ಅಷ್ಟು ಸೆಕೆಂಡ್ ಪಾಸ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಮೇಡಮ್ ವಾಯ್ಸ್ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಹಾಗಾದ್ರೆ? ಇದೆ ಇದೆ, ವಾಯ್ಸ್ ಕೂಡ ಎಡಿಟ್ ಮಾಡಬಹುದು. ಮೇಡಮ್ ಎಡಿಟ್ ಮಾಡ್ಲಿಕ್ಕೆ ಬರ್ಲಿ ಮೇಡಮ್, ನೋಡ್ತೀನಿ ಮೇಡಮ್, ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ಬರುತ್ತೆ. ಈಗಾಗಲೇ ಡ್ರೈವ್ ಅಲ್ಲಿ ಸೇವ್ ಮಾಡಿದ್ ಮೇಡಮ್ ಅದನ್ನ, 95% ಸರಿ ಇದೆ. ನನ್ಗೆ ಏನೋ ಸಾಧ್ಯವಾಗಿದ್ರೆ ಅಷ್ಟೇ ಅಪ್ಲೋಡ್ ಮಾಡ್ಬಿಡ್ತೀನಿ ಪೋರ್ಟ್ಫೋಲಿಯೋಗೆ. ಅಲ್ಲ ಆಗುತ್ತೆ ನೋಡಿ, ಆಗುತ್ತೆ. ಸ್ಟಾಪ್ ಮೋಷನ್ ಸ್ಟುಡಿಯೋ ಮೇಲೆ ಯೂಸ್ ಮಾಡೋದ್ರ ಮೇಲೆ ಇನ್ನು ಯಾರಿಗಾದ್ರೂ ಡೌಟ್ ಇದೆಯಾ, ಅಥವಾ ಇನ್ನು ಬೆಟರ್ ಇನ್ಪುಟ್ ಕೊಡ್ಬೋದಾ? ಶೋಭಾ ಮೇಡಮ್, ಸ್ಟಾಪ್ ಮೋಷನ್ ಗೆ ಎಷ್ಟು ಇಮೇಜಸ್ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ? ಅಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಸ್ಟೋರಿ. ನೀವು ಅಥವಾ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ತಗೊಂಡಿರ್ಬೋದು ಅಥವಾ ಸ್ಟೋರಿ ತಗೊಂಡಿರ್ಬೋದು, ಆ ಸ್ಟೋರಿ ಮೇಲೆ ಡಿಪೆಂಡ್ ಆಗತ್ತೆ ಎಷ್ಟು ಇಮೇಜಸ್ ಗೆ ಆ ಸ್ಟೋರಿ ಫಿಟ್ ಆಗತ್ತೆ ಅಂತ ಹೇಳಿ. ನಾನು ಅದಿನ್ನು ಮಾಡಕ್ ಟ್ರೈ ಮಾಡಿಲ್ಲ ಮ್ಯಾಮ್, ಬಟ್ ಅಮೀಬಾದಲ್ಲಿ ಬೈನರಿ ಫ್ಯೂಷನ್ ಮಾಡೋಣ ಅನ್ಕೊಂಡೆ. ಓಕೆ ಶೋಭಾ ಮ್ಯಾಮ್, ಕ್ಯಾನ್ ಐ ಜಸ್ಟ್ ಆಡ್ ಒಂದು ಒಂದು ಸೆಲ್ ಡಿವೈಡ್ ಆಗಿ ಎರಡು ಸೆಲ್ ಆಗಕ್ಕೆ ಐ ವಾಸ್ ಏಬಲ್ ಟು ಡ್ರಾ ಅಬೌಟ್ 15 ಪಿಕ್ಚರ್ಸ್ ವೈಟ್ ಶೀಟ್ ಅಲ್ಲಿ. ಓಕೆ ಮಾಡಿ. ಭಾಗ್ಯಲಕ್ಷ್ಮಿ ಮ್ಯಾಮ್. ಭಾಗ್ಯಲಕ್ಷ್ಮಿ ಮ್ಯಾಮ್, ಆಕ್ಚುಲಿ ವೆನ್ ಯು ವಾಂಟೆಡ್ ಟು ಕ್ಲಿಕ್ ಇಮೇಜ್ ಯು ಮೇ ಹ್ಯಾವ್ 15 ಸ್ಲೈಡ್ಸ್ ಡ್ರಾನ್, ಓಕೆ, ಬಟ್ ವೆನ್ ಯು ಟೇಕ್ ಫೋಟೋಗ್ರಾಫ್ ಮಿನಿಮಮ್ 250 ಫೋಟೋಗ್ರಾಫ್ಸ್ ವಿಲ್ ಬ್ರಿಂಗ್ ಯು ಅ ಗುಡ್ ಸ್ಮಾಲ್ ಅನಿಮೇಷನ್ ಕ್ಲಿಪ್. The thing is, it is not compulsory that you have to take again and again different clips, okay? Even if you want to come out with a final animation clip, the same picture can be repeated 10 times. Okay. So actually, if you see, we will not shift from one clip to another clip immediately, right? At least you want some 20 seconds, 30 seconds to see one position. Okay. So in that case, you have to take one photo and repeat it at least for 10 to 20 slides again, the same thing, so that when the animation runs, that one position will be there for at least few seconds. That if we adjust time, ma'am? Yes. No. However you adjust time, that is a different thing. Adjust time will make your animation slow. Okay. But for the perfection of any animation, minimum clip, if you wanted to do in stop motion, ma'am, 250 to 300 pictures only will give you the good one. Okay. Minimum. Okay, ma'am. I'll try it today. Yeah. ಸೊ ಸ್ಟಾಪ್ ಮೋಷನ್ ಸ್ಟುಡಿಯೋ ಮೇಲೆ ಆಲ್ಮೋಸ್ಟ್ ಡೌಟ್ಸ್ ಆರ್ ಕ್ಲಿಯರ್ಡ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ಶೋಭಾ ಮ್ಯಾಮ್, EPA3 H5P ನಲ್ಲಿ ಒಂದು URL ಲಿಂಕ್ ಶೇರ್ ಮಾಡಿ, ಒಂದು ಡ್ರೈವ್ ಲಿಂಕ್ ಶೇರ್ ಮಾಡಿ, ಮತ್ತೆ ಒಂದು ಎಂಬೆಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅದ್ ಹೆಂಗ್ ಮಾಡೋದು ಮ್ಯಾಮ್? ಎಂಬೆಡ್ ಲಿಂಕ್ ನಿಮ್ಮ H5P ನಲ್ಲೇನೆ ಎಂಬೆಡ್ ಲಿಂಕ್ ಕೆಳಗಡೆ ಸಿಗುತ್ತೆ ನೋಡಿ. ನೀವು H5P ಕ್ರಿಯೇಟ್ ಮಾಡ್ತೀರಲ್ಲ,
ಅಲ್ಲೇನೆ ಕೆಳಗಡೆ ಎಂಬೆಡ್ ಲಿಂಕ್ ಇದೆ ನೋಡಿ, ರೀಯೂಸ್ ಅಂತ ಇರುತ್ತಲ್ಲ ಮೇಡಂ, ಅದರ ಪಕ್ಕ ಇರುತ್ತೆ. ಅದನ್ನ ನಮ್ಮ ಪೋರ್ಟ್‌ಫೋಲಿಯೋ ಆಕ್ಟಿವಿಟಿಗೆ ಹೆಂಗ್ ಸಬ್ಮಿಟ್ ಮಾಡೋದು? ಎಂಬೆಡ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನ ಕಾಪಿ ಮಾಡಿ ನೀವು ಒಂದು ವರ್ಡ್ ಫೈಲ್ ಅಲ್ಲಿ ಬೇಕಾದ್ರೆ ಫಸ್ಟ್ ಪೇಸ್ಟ್ ಮಾಡ್ಕೊಂಡಿರಿ, ಆಮೇಲೆ ಸೇಮ್ ಲಿಂಕ್ ಅನ್ನ ನೀವು ಈ ಪೋರ್ಟ್‌ಫೋಲಿಯೋದಲ್ಲಿ ಪೇಸ್ಟ್ ಮಾಡಿದ್ರೆ ಆಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ನಮ್ ಸ್ವಲ್ಪ ಪಾಡ್ಕಾಸ್ಟ್ ಬಗ್ಗೆ ಹೌದು ಮೇಡಮ್, ಆ ಪಾಡ್ಕಾಸ್ಟ್ ಮತ್ತು ನಿನ್ನೆ ಆಡಿಯೋ ವಿಡಿಯೋ ರಿಸೋರ್ಸಸ್ ಹೇಳಿದ್ರಲ್ಲ ಅವೆ ಸ್ವಲ್ಪ ಕಷ್ಟ ಆಗ್ತಿವೆ, ಅವೆಲ್ಲ ಕಂಪಲ್ಸರಿ ಮಾಡ್ಲೇಬೇಕಾ ಮೇಡಮ್? ಹೌದು ಹೌದು, ಎಲ್ಲ ಮಾಡ್ಬೇಕು, ಈ ಪೋರ್ಟ್ಫೋಲಿಯೋ ಸಬ್ಮಿಷನ್ ಎಲ್ಲಾನು ಮಾಡ್ಬೇಕು. ಸೊ ಪಾಡ್ಕಾಸ್ಟ್ ಗೆ ಈಗ ನೆನ್ನೆ ಹೇಳಿದ್ದು ಏನಂತ ಅಂದ್ರೆ, ಈಗ ಲಿಂಕ್ ಹೇಳಿ ಮೇಡಮ್ ನಮ್ಗೆ, ಯು ಆರ್ ಎಲ್ ಲಿಂಕ್ ಯಾವ್ದು? ಪಾಡ್ಕಾಸ್ಟ್ ಆಕ್ಚುಲಿ ವೆನ್ ಯು ಆರ್ ಪಬ್ಲಿಷಿಂಗ್ ಇಟ್, you are creating first podcast, right? So yes, you will get one link for your episode. When you are recording, editing and saving it, there will be one link. That is your episode link. After that, when you publish it, there will be a broadcast link. This two links has to be submitted. Angel madam, some of the people, they couldn't attend, means they couldn't join that podcast session itself because of poor network. So I think Pratibha and Godavari madam missed it. So they can watch the video of the live session. Because that both things are explained in that itself. Yeah madam, adu url link correct aga adallu gothaglilla. anchor.fm anchor.fm. ah madam, ah hello. ಹಲೋ, ಕೇಳಿಸ್ತಾ ಇಲ್ಲ ಮೇಡಮ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅನ್ಅವೈಲಬಲ್ ಅಂತ ಬರ್ತಾ ಇದೆ ನಂದು. ನನ್ಗೂ ಫಸ್ಟ್ ಹಾಗೆ ಬಂತು, ಬಟ್ ಆಮೇಲೆ ಅವೈಲಬಲ್ ಆಯ್ತು. ನನ್ ಫಸ್ಟ್ ಟೈಮ್ ಕೇಳಿ, it will take some time because when you are publishing it according to your internet speed only, it will start streaming it out. So according to your internet time, it will take some time. So just wait again, you will get it. Okay, thank you madam. Shobha ma'am, I'm leaving the meeting to join other state. So in case any specific thing which not able to be resolved within the group, put it in the Karnataka group so that we can address. Okay. Yeah ma'am. Thank you ma'am. Thank you very much. Hello madam. Shobha madam. ಹಾ ಪ್ರತಿಭಾ ಮೇಡಮ್ ಹೇಳಿ ಮೇಡಮ್. ಅದು ಹೋಮ್ ಪೇಜ್ ಬೇರೆ ತರ ಬರ್ತಾ ಇದೆ, ನಿನ್ನೆ ಅವ್ರು ತೋರಿಸಿದ ತರ ಇಲ್ಲ ಅದು ಹೋಮ್ ಪೇಜ್. ಯಾವ್ದು? anchor.fm ಅಲ್ಲ? ಹೌದು, anchor.fm ದು ಹೋಮ್ ಪೇಜ್ ಬೇರೆ ತರ ತೋರಿಸ್ತಾ ಇದೆ. ಫಸ್ಟ್ ಸೈನ್ ಇನ್ ತೋರಿಸ್ತು, ಕೆಳಗೆ ಸೈನ್ ಅಪ್ ಆಗ್ಬೇಕು. ಆಗ ತೋರಿಸು ಹೋಮ್ ಪೇಜ್ ಬೇರೆ, ಇವ್ರೀಗ ವಿಡಿಯೋದಲ್ಲಿ ಹಾಕಿರೋ ಹೋಮ್ ಪೇಜ್ ಬೇರೆ ಇದೆ ಅಲ್ವಾ? ಅದು ಒಂದ್ಸರಿ ನೋಡಿ, ಟ್ರೈ ಮಾಡಿ. ಯಾಕಂದ್ರೆ ನಾವ್ ನಿನ್ನೆ ಸೈಮಲ್ಟೇನಿಯಸ್ ಆಗಿ ಜೊತೆ ಜೊತೆಲೆ ಮಾಡಿದಾಗ ಸೇಮ್ ಬಂದಿದೆ. ಲೋಗೋ ಸೇಮ್ ಇದೆಯಾ? ಲೋಗೋ ಐ ಡಿಡ್ನ್ಟ್ ಸೀ ಮ್ಯಾಮ್. ಅದು ನೋಡಿ ಯಾವ ತರ ಲೋಗೋನು ನೋಡಿಲ್ಲ, ಬಟ್ ಅವ್ರು ಈಗ ನಾನು ವಿಡಿಯೋ ನೋಡಿದೆ, ಅವರು ಅದು ಹೋಮ್ ಪೇಜ್, ನಾನು ಹೋಮ್ ಪೇಜ್, ನಾನು ಓಪನ್ ಮಾಡಿ ಹೋಮ್ ಪೇಜ್ ಬೇರೆ ತರ ಇದೆ ಮೇಡಮ್. ಅದು ಒಂದ್ಸಾರಿ ಈಗ ಅವ್ರದ್ದು ಫಸ್ಟ್ ಇಂದ ಅದು ವಿಡಿಯೋ ತೋರಿಸ್ತಾರಲ್ಲ, ವಿಡಿಯೋದಲ್ಲಿ ಫಸ್ಟ್ ಇಂದ ನೋಡ್ಬಿಟ್ಟು, ಈಗ ಬೈ ಚಾನ್ಸ್ ಯಾವ್ದಾದ್ರು ಸೆಪರೇಟ್ ಯು ಆರ್ ಎಲ್ ಅಲ್ಲಿ ಏನಾದ್ರು ನೀವು ಜಾಯ್ನ್ ಆಗಿದ್ದೀರಾ, ಐ ಮೀನ್ ಲಾಗಿನ್ ಆಗಿದ್ದೀರಾ ನೋಡಿ. ಟೀಚರ್ಸ್ ಪರ್ವ ಅಲ್ಲ ಅಲ್ವಾ? ಟೀಚರ್ಸ್ ಪರ್ವ ಅವ್ರದ್ದು, ಟೀಚರ್ಸ್ ಪರ್ವ ಅಂತ ಹೇಳಿದ್ರೆ ಅದು ಅವ್ರದ್ದು. ಅಂದ್ರೆ ಅವ್ರು ನಿನ್ನೆ ನಮ್ಗೆ ಪ್ರವೀಣ್ ಶರ್ಮಾ ಅವ್ರ ಏನ್ ಮಾಡಿದ್ರಲ್ವಾ, ಅವ್ರದ್ದೇ ಓನ್ ಚಾನಲ್ ಅದು. ಸೊ ನೀವು ಲಾಗಿನ್, ನೀವು ಸೈನ್ ಅಪ್ ಆದ್ಮೇಲೆ ನಿಮ್ಮದೇ ನೇಮ್ ಬರುತ್ತೆ, ಐ ಮೀನ್ ನೀವು ಏನ್ ನೇಮ್ ಕೊಟ್ಕೋತೀರೋ ಸೇಮ್ ನೇಮ್ ಬರುತ್ತೆ ಅಲ್ಲಿಗೆ. ಅದೇ ಮೇಡಮ್, ನಂಗೆ ಫಸ್ಟ್ ಸೈನ್ ಇನ್ ಆಪ್ಷನ್ ತೋರಿಸ್ತಾ ಇದೆ, ಸೈನ್ ಅಪ್ ಅಂತ ತೋರಿಸ್ತಾ ಇಲ್ಲ. ಸೈನ್ ಇನ್ ಕ್ಲಿಕ್ ಮಾಡಿ, ಅಲ್ಲಿ ಸೈನ್ ಇನ್ ಕ್ಲಿಕ್ ಮಾಡಿದಾಗ ಕೆಳಗಡೆ ಇಫ್ ಯು ಆರ್ ಫಸ್ಟ್ ಟೈಮ್ ಯೂಸರ್ ಪ್ಲೀಸ್ ಸೈನ್ ಅಪ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ಸೈನ್ ಅಪ್ ಆಗಿ, ಅದಕ್ಕೆ ನನಗೆ ಡಿಫ್ರೆಂಟ್ ಪೇಜ್ ಬಂದಿದೆ. ಸೈನ್ ಅಪ್ ಅಂತ ಆಪ್ಷನ್ ಕೊಟ್ಟ ನಂತರ ಪೇಜ್ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಆಗಿದೆ ನಾನು ಮಾಡಿದ ಪ್ರೋಸೆಸ್ ಎಲ್ಲ. ಅಲ್ಲ, ಅದು ಫುಲ್ ಪ್ರೋಸೆಸ್ ಇದೆ, ಅದು ಅಲ್ಲಿ ಇಮೇಜ್ ಆಡ್ ಮಾಡ್ಬೇಕು, ಟೈಟಲ್ ಕೊಡ್ಬೇಕು, ಅವ್ರ ಏನ್ ಹೇಳಿದ್ರೆ ಆ ಪ್ರೋಸೆಸ್ ಎಲ್ಲ ಇದೆ, ಬಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ಇದೆ.
ಮೇಡಮ್ ಸೈನ್ ಇನ್ ಪಕ್ಕ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಅಲ್ಲಿ ಕೊಡಿ, ಅವಾಗ ನಿಮಗೆ ಸೈನ್ ಅಪ್ ಆಪ್ಷನ್ಸ್ ಬರುತ್ತೆ. ಹೌದಾ? ಏನು ಗೆಟ್ ಸ್ಟಾರ್ಟೆಡ್? ಹಲೋ. ಹೌದು, ಸೈನ್ ಇನ್ ಪಕ್ಕ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಅಲ್ಲಿ ಕೊಡಿ, ಅವಾಗ ಸೈನ್ ಅಪ್ ಆಪ್ಷನ್ಸ್ ಬರುತ್ತೆ. ಅಲ್ಲೇ ಡೈರೆಕ್ಟ್ ಬರುತ್ತೆ. ಅವಾಗ ಈ ಪೇಜ್ ತೋರಿಸುತ್ತ, ಇವ್ರು ನಿನ್ನೆ ತೋರಿಸಿದ್ರೆ ಮೇಡಮ್ ಅದೇ ಪೇಜ್. ಟ್ರೈ ಮಾಡಿ ಮೇಡಮ್. ಅದ್ ಹೇಗೆ ಮೇಡಮ್ ರೆಕಾರ್ಡ್ ಮಾಡಿದ್ಮೇಲೆ? ಹಲೋ. ಮತ್ತೆ ಫುಲ್ ಪ್ರೋಸೆಸ್ ಅದ್ ವಿಡಿಯೋದಲ್ಲೇನೆ ಕೊಟ್ಟಿದ್ದಾರೆ, ಯಾಕಂದ್ರೆ ನಾವು ಇನ್ನು ಅದ್ ಫುಲ್ ಟ್ರೈ ಮಾಡಿಲ್ಲ, ಹಾಗಾಗ್ಬಿಟ್ಟು ಮುಂದೆ ಹೇಗೆ ಅನ್ನೋದ್ ಗೊತ್ತಿಲ್ಲ. ಈಗ ನಾವು ಟ್ರೈ ಮಾಡ್ಬೇಕು ಅದನ್ನ. ಸರಿ, ಯಾರಾದ್ರೂ ಮಾಡಿದೀರಾ ಪಾಡ್ಕಾಸ್ಟ್ ಆಲ್ರೆಡಿ? ಯಾರ್ದಾದ್ರು ಆಗಿದ್ವಿ? ಯಾರ್ದಾದ್ರು ಆಗಿದ್ಯಾ ಪಾಡ್ಕಾಸ್ಟ್ ಮಾಡಿ? ರಾಘವೇಂದ್ರ ಸರ್ ನಿನ್ನೆ ಜಾಯಿನ್ ಆಗಿದ್ರಲ್ಲ, ರಾಘವೇಂದ್ರ ಸರ್? ನಾವೆಲ್ಲ ಜಾಯಿನ್ ಆಗಿದೀವಿ, ಬಟ್ ಇನ್ನು ನಾವು ಟ್ರೈ ಮಾಡಿಲ್ಲ ಇಂಡಿಪೆಂಡೆಂಟ್ ಆಗಿ ನಮ್ದೇ ಪಾಡ್ಕಾಸ್ಟ್ ಅನ್ನ ಇನ್ನು ನಾವು ಟ್ರೈ ಮಾಡಿಲ್ಲ. ಟ್ರೈ ಮಾಡಿದ್ರೆ ಈಗ ಎಲ್ರಿಗೂ ಈಗ ಕನ್ವೀನಿಯಂಟ್ ಅಂದ್ರೆ ನಾಳೆ ಬೇಕಾದ್ರೆ ನಾಳೆ ಮಧ್ಯಾಹ್ನ ಮೇಲೆ ಇನ್ನೊಂದ್ ಇದೇ ತರನೇ ಡಿಸ್ಕಷನ್ ಮಾಡೋಣ ಒಂದ್ 30 minutes. ಫಸ್ಟ್ ಟ್ರೈ ಮಾಡ್ಬಿಡೋಣ. ಟ್ರೈ ಮಾಡಿ ಏನೆಲ್ಲ ನಮ್ದು ಅಸೈನ್ಮೆಂಟ್ಸ್ ಇದೆ ಅದಷ್ಟು ಇವತ್ತು ಟ್ರೈ ಮಾಡ್ಬಿಟ್ಟು ನಾಳೆ ಮಧ್ಯಾಹ್ನ ಮೇಲೆ ಅಂದ್ರೆ 4:00 ಮೇಲೆ ಒಂದು ಮೀಟಿಂಗ್ ಎಲ್ರು ಜಾಯಿನ್ ಆಗೋಣ. ಓಕೆ ಮೇಡಮ್, ಬೆಟರ್ ಅಂತ ಅನ್ಕೋತೀವಿ. ಇನ್ನೊಂದು ಡೌಟ್ಸ್ ಮಾಡೋಣ ಮೇಡಮ್. ಓಕೆ ಮೇಡಮ್. ಯಾಕಂದ್ರೆ ಆವಾಗ ನಮ್ಗೆ ಈಗ ಇನ್ನು ಡೌಟ್ಸ್ ಇತ್ತು ಅಂದ್ರೆ ಡೌಟ್ಸ್ ಕ್ಲಿಯರ್ ಆಗುತ್ತೆ ನಮ್ಮ ಅಸೈನ್ಮೆಂಟ್ಸ್ ರಿಲೇಟೆಡ್. ಮತ್ತೆ ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟ್ ಮಾಡಿರೋರು ಹೇಳ್ಕೊಡ್ಬೋದು ಈ ತರ ಹೋದ್ರೆ ಸರಿ ಆಗತ್ತೆ ಅಂತ ಹೇಳಿ. ಸೊ ನಾಳೆ ಇನ್ನೊಂದ್ಸರಿ 4:00 ಮೇಲೆ ಇನ್ನೊಂದ್ಸರಿ ನಾವ್ ಜಾಯಿನ್ ಆಗೋಣವಾ ಇನ್ನೊಂದ್ ಮೀಟಿಂಗ್? ಆಯ್ತು, ಸೇರೋಣ ಶೋಭಾ. ಹಾ, ಈಗ ನನಗೆ ಆಕ್ಟಿವಿಟಿ 4 ಅಲ್ಲಿ H5P ಗೆ ಆಲ್ಟರ್ನೇಟಿವ್ ಆಗಿ ಯಾವ್ದಾದ್ರು ಇಂಟರಾಕ್ಟಿವ್ ರಿಸೋರ್ಸ್ ಅನ್ನ ಹುಡುಕಿ ಅಂತಂದಿದ್ದಾರೆ. H5P ಗೆ ಆಲ್ಟರ್ನೇಟಿವ್ ಅಲ್ಲ, H5P ಗೆ ಆಲ್ಟರ್ನೇಟಿವ್ ಅಲ್ಲ ಅವ್ರು ಹೇಳಿರೋದು. H5P ನಲ್ಲೇನೆ ಬೇರೆ ಇಂಟರಾಕ್ಟಿವ್, ಅಂದ್ರೆ ನಾವು ಈ ಪೋರ್ಟ್ಫೋಲಿಯೋ ಮಲ್ಟಿಪಲ್ ಚಾಯ್ಸ್ ಫಸ್ಟ್ ಒಂದು ನಾವು ಇಮೇಜ್ ಹಾಟ್ಸ್ಪಾಟ್ ಮಾಡಿದ್ವಿ, ಅದನ್ನ ಬಿಟ್ಟು ಇನ್ ಬೇರೆ ಯಾವ್ದನ್ನಾದ್ರೂ ಟ್ರೈ ಮಾಡಿ ಅಂತ ಹೇಳಿರೋದು. ಸೊ ಬೇಕಾದಷ್ಟು ಇದೆ, ಯಾವ್ದನ್ನಾದ್ರೂ ಟ್ರೈ ಮಾಡ್ಬೋದು. ನನ್ಗೆ ಬೆಟರ್ ಅನ್ಸಿದ ಅಂತ ಹೇಳಿದ್ರೆ ಅಂದ್ರೆ ಕೋರ್ಸ್ ಪ್ರೆಸೆಂಟೇಷನ್ ಅಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ನಿಮ್ ಹತ್ರ 10 ಇದೆ ಅಂದ್ರೆ 10 ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಯೂಸ್ ಮಾಡ್ಬೋದು. ಬಟ್ ನಾವು ಡೈರೆಕ್ಟ್ ಆಗಿ ಮಲ್ಟಿಪಲ್ ಚಾಯ್ಸ್ ಹೋದ್ರೆ ಒಂದೇ ಕ್ವಶನ್ ಅನ್ನ ಅಲ್ಲಿ ನಾವು ಹಾಕ್ಲಿಕ್ಕೆ ಆಗೋದು. ಸೊ ಒಂದೇ ಬರುತ್ತೆ, ಅದಕ್ಕೆ ಬೆಟರ್ ಅಂದ್ರೆ ಕೋರ್ಸ್ ಪ್ರೆಸೆಂಟೇಷನ್ ಹೋದ್ರೆ ಬೇರೆ ಬೇರೆ ಹಾಕ್ಬೋದು ಅಲ್ಲಿ ಕ್ವಶನ್ಸ್ ಅನ್ನ. ಐ ಪರ್ಸನಲಿ ಡೋಂಟ್ ಲೈಕ್, ಯಾಕಂದ್ರೆ ಅದನ್ನ ನಾವು ಇ ಕಾಂಟೆಂಟ್ ಅಂತ ಹೇಳಿ ಮಕ್ಕಳಿಗೆ ಕೊಟ್ಟಾಗ ಅಲ್ಲಿ ಆನ್ಸರ್ ನ ಮಕ್ಕಳು ಟೈಪ್ ಮಾಡ್ಬೇಕು. ಹೌದು ಮೇಡಮ್. ಬೇರೆ ಇಲ್ಲ ಆದ್ರೆ ಕ್ಲಿಕ್ ಮಾಡ್ಬೋದು, ಇಲ್ಲಿ ಟೈಪ್ ಮಾಡ್ಬೇಕು. ಅದು ನಮ್ಮ ಕನ್ನಡ ಮೀಡಿಯಂ ಮಕ್ಕಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಕನ್ನಡ ಟೈಪಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಆನ್ಸರ್ ರಾಂಗ್ ಅಂತಾನೆ ತೋರಿಸುತ್ತೆ. ಈಗ ಅದನ್ನ ಡ್ರೈವ್ ಹಾಕಕ್ ಹೋದ್ರೆ ಶೋಭಾ ಮೇಡಮ್ ಹೇಳಿ ಹೇಳಿ ಮೇಡಮ್, ಡ್ರೈವ್ಗೆ ಎಂಬೆಡ್ ಲಿಂಕ್ ಹಾಕಕ್ ಹೋದಾಗ ಫುಲ್ ಇದೇ ಬರ್ತಾ ಇದೆ ಅಲ್ಲಿ, ಯಾವ್ದು ಇಂಟರಾಕ್ಟಿವ್ ರಿಸೋರ್ಸೇ ಬರ್ತಾ ಇದೆ ಅಲ್ಲಿ ಇಮೇಜ್ ಸಮೇತ. ಡ್ರೈವಿಗೆ ಎಂಬೆಡ್ ಲಿಂಕ್ ನಾವು ಲಿಂಕ್ ತಗೊಂಡು ಅದನ್ನ ಡ್ರೈವಿಗೆ ನಿಮ್ಮ ಇದು H5P ಫೋಲ್ಡರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಡ್ರೈವಿಗೆ ಅದನ್ನ ಅಪ್ಲೋಡ್ ಮಾಡಿ ಎಂಬೆಡ್ ಲಿಂಕ್ ಅನ್ನ ಜಸ್ಟ್ ಈ ಪೋರ್ಟ್ಫೋಲಿಯೋ ನಲ್ಲಿ ಅಷ್ಟೇ. ನನಗೇನಾಯ್ತು ಅಂದ್ರೆ ಹಾಗೆ ಲಿಂಕ್ ಅನ್ನ ಕಾಪಿ ಮಾಡಿ ತಂದು ಪೇಸ್ಟ್ ಮಾಡಿದ್ರೆ ಸಬ್ಮಿಟ್ ಮಾಡುವಾಗ ಅದು ಏನು ಆಗ್ತಾ ಇಲ್ಲ, ಅಲ್ಲಿ URL ಕ್ರಿಯೇಟ್ ಮಾಡ್ತೀವಲ್ಲ ಲಿಂಕ್ ಅದ್ ಮಾಡಕ್ ಹೋದಾಗ ಇಮೇಜ್ ಸಮೇತ ಬರ್ತಾ ಇದೆ. ಹೌದಾ? ನನಗೆ 2 ಸಲನು ಹಂಗೆ ಆಯ್ತು, ಆಮೇಲೆ ಡೈರೆಕ್ಟ್ ಕಾಪಿ ಮಾಡಿದೀನಿ ನಾನು. ಅದೊಂಚೂರು ನಾಳೆ ನೋಡಿರಿ. ಹಾ, ನೋಡ್ತೀನಿ. ನನ್ ಇವಾಗ ಒಂದು 5-6 ಅಸೈನ್ಮೆಂಟ್ ಅಷ್ಟೇ ಆಗಿರೋದು, ಇವೆಲ್ಲ ಈಸಿ ಇದ್ದಿದ್ದಕ್ಕೆ ಮಾಡ್ಕೊಂಡ್ಬಿಟ್ಟಿದೀನಿ. ಎಲ್ರದು ಅಷ್ಟೇ ಆಗಿರೋದು, ಈಗ ಇನ್ನು ನಂದು ಸ್ಕ್ರಾಚ್ ಬಾಕಿ ಇದೆ. ಕಷ್ಟ ಇರೋದು ಆಗಿಲ್ಲ, ನನ್ನದ್ದು 2 ಬಾಕಿ ಇದೆ. 360 ಈಗ ಇನ್ನೊಂದ್ ಮಾಡ್ಬೇಕು. 360 ಎಲ್ಲ ಬಾಕಿ ಇದೆ ಇನ್ನು, ಇವತ್ತು ನಾಳೆ ಮಾಡ್ಬೇಕು ಅದನ್ನ. ಇನ್ನೊಂದು ಡೌಟ್ ನನಗೆ,
ಮಾತಾಡಿ ಮಾತಾಡಿ, ಯಾರು ಮಾತಾಡಿ, ನಾನು ಆಮೇಲೆ ಕೇಳ್ತೀನಿ. ಹಲೋ ಹಲೋ ಮೇಡಮ್, ಅದು ಅದು ಸ್ಕ್ರಾಚ್ ಸ್ಕ್ರಾಚ್ ಬಗ್ಗೆ ಸ್ಕ್ರೀನ್ ರೆಕಾರ್ಡ್ ಹೆಂಗ್ ಮಾಡೋದು ಹೇಳೇ ಇಲ್ಲ ಮೇಡಮ್, ಯಾವ್ಯಾವ್ದಕ್ಕೆ ಅಂತೇಳಿ. ಅದು ಅದನ್ನ ಪ್ಲೇ ಮಾಡ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು ಅಷ್ಟೇ ಮೇಡಮ್. ಅಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮೇಡಮ್, ಗೋದಾವರಿ ಮೇಡಮ್, ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ ಅನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ ಸಿಸ್ಟಮ್ ಅಲ್ಲಿ. ಇವಾಗ ಹೇಳ್ದಾಗೇನೆ ಎಕ್ಸ್ ರೆಕಾರ್ಡರ್ ಇಲ್ಲ ಫ್ರೀ ಕ್ಯಾಮ್ ಅದ್ ಯಾವ್ದನ್ನಾದ್ರೂ ನಿಮ್ಮ ಸಿಸ್ಟಮ್ ಅಲ್ಲಿ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಓಪನ್ ಮಾಡ್ಕೊಂಡು ಆಮೇಲೆ ಸ್ಕ್ರಾಚ್ ಇದನ್ನ ಓಪನ್ ಮಾಡಿ, ಸ್ಕ್ರಾಚ್ ಅಲ್ಲಿ ನೀವೇನ್ ವರ್ಕ್ ಮಾಡ್ತಾ ಇದೀರ ಅದಷ್ಟನ್ನ ಅದ್ರಲ್ಲಿ ರೆಕಾರ್ಡ್ ಮಾಡಿ MP4ಗೆ ಎಕ್ಸ್ಪೋರ್ಟ್ ಮಾಡಿ. ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರಲ್ಲಿ MP4ಗೆ ಎಕ್ಸ್ಪೋರ್ಟ್ ಮಾಡಿ. ಈಗ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇನ್ನೊಂದ್ ಸಜೆಷನ್ ಬಂದಿದೆ, ಆಕ್ಟಿವ್ ಪ್ರೆಸೆಂಟರ್ ಅಂತ ಹೇಳಿ ಒಂದ್ ಆಪ್, ಅದನ್ನು ಕೂಡ ಚೆನ್ನಾಗಿದೆ ಅಂತ ಹೇಳಿ ನೋಡಿ. ಹೌದು, ಅದನ್ನ ನಾವ್ ಇಂಟ್ರೊಡ್ಯೂಸ್ ಮಾಡ್ಸಿದೀವಿ ಟೀಚರ್ಸ್ ಗೆ, ನಾನ್ ಟ್ರೈ ಮಾಡಿಲ್ಲ ಅಷ್ಟೇ, ನಮ್ಮಲ್ಲಿ ಮ್ಯಾಕ್ಸಿಮಮ್ ಟೀಚರ್ಸ್ ಕಲ್ತು ಬಿಟ್ಟಿದ್ದಾರೆ ಅದನ್ನ. ಅದೇ ಈಗ ಇದು ಚಾಟ್ ಬಾಕ್ಸ್ ಅಲ್ಲಿ ಸಜೆಷನ್ ಬಂದಿದೆ ಅದು ಆಕ್ಟಿವ್ ರೆಕಾರ್ಡರ್, ರಮೇಶ್ ಸರ್ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಆಕ್ಟಿವ್ ಪ್ರೆಸೆಂಟರ್ ನ ಯೂಸ್ ಮಾಡಿ ಅಂತ. ಸೊ ಆಕ್ಟಿವ್ ಪ್ರೆಸೆಂಟರ್, ಎಕ್ಸ್ ರೆಕಾರ್ಡರ್, ಫ್ರೀ ಕ್ಯಾಮ್, ಯಾವ್ದು ನಮ್ಗೆ ಕನ್ವೀನಿಯಂಟ್ ಅನ್ಸುತ್ತೋ ಆ ಒಂದ್ ಆಪ್ ಅನ್ನ ಇಟ್ಕೊಂಡ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ಬೋದು. ಶೋಭಾ ಮ್ಯಾಮ್, ಹಾ ಮೇಡಮ್, ಇನ್ನೊಂದು ಡೌಟ್ ನನ್ಗೆ ಆಗಿದಂದ್ರೆ, ಪಾಡ್ಕಾಸ್ಟ್ ಅಲ್ಲಿ ಸೈನ್ ಅಪ್ ಆಗ್ಬೇಕಾದ್ರೆ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಎಲ್ಲ ಕೇಳುತ್ತಲ್ಲ, ಪ್ರೆಸೆಂಟ್ಲಿ ಐ ಆಮ್ ಯೂಸಿಂಗ್ ಓನ್ಲಿ ಒನ್ ಐಡಿ ಬೋತ್ ಫಾರ್ ಅಫಿಷಿಯಲ್ ಅಂಡ್ ಪರ್ಸನಲ್ ಪರ್ಪಸಸ್. ಸೊ ಈಗ ಪಾಡ್ಕಾಸ್ಟ್ ಗೆ ಹೊಸದೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಕೊಡೋದೇ ಬೆಟರ್? ಈ ತರ ಇನ್ ಮುಂದಕ್ಕೆ ಇನ್ನೇನೇನಾದ್ರೂ ಬಂದ್ರು ಎಲ್ಲ ನಮ್ ಇಮೇಲ್ ಐಡಿ ಜೊತೆ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಆದ್ರೆ ಪರವಾಗಿಲ್ವಾ? ಅದು ಅದನ್ನ ಇಟ್ ವಿಲ್ ನಾಟ್ ಬಿ ಮೇಡ್ ಪಬ್ಲಿಕ್ ಅಂತ ಹೇಳ್ಬಿಟ್ಟು ಏನೋ ತೋರಿಸ್ತಾ ಇದೆ ಅಲ್ಲ, ದೀಸ್ ಡೀಟೇಲ್ಸ್ ಆರ್ ನಾಟ್ ಮೇಡ್ ವಿಲ್ ನಾಟ್ ಬಿ ಮೇಡ್ ಪಬ್ಲಿಕ್ ಅಂತ ಹೇಳಿ ಬರ್ತಾ ಇದೆ ಅಲ್ಲಿ. ಓಕೆ, ಸೊ ನಂದು ಪ್ರೆಸೆಂಟ್ ಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಕೊಡಬಹುದು ಅಂತೀರಾ ಹಾಗಾದ್ರೆ? ಕೊಡಬಹುದು, ನೀವು ಬೇಕಂದ್ರೆ ಇನ್ ಪಾಡ್ಕಾಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಸೆಪರೇಟ್ ಅದಕ್ಕೇನೆ ಬೇರೆ ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿ, ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಓಕೆ ಓಕೆ, ಫೈನ್ ಮ್ಯಾಮ್, ಥ್ಯಾಂಕ್ ಯು. ಇನ್ ಮೇಲ್ ಐಡಿಸ್ ಪಾಸ್ವರ್ಡ್ ಗಳನ್ನ ನೆನ್ಪಿಟ್ಕೊಳ್ಳೋದೇ ಕಷ್ಟ ಅಲ್ವಾ? ಜಾಸ್ತಿ ಇದ್ರೆ ಈಗ ಇಲ್ಲೇನೆ ಸ್ಕ್ರಾಚ್ ಒಂದ್ ಪಾಸ್ವರ್ಡ್, ಇನ್ನ ಬೇರೆ ಬೇರೆ ಎಲ್ಲ ಆನ್ಲೈನ್ ಅಲ್ಲಿ ಏನೇನ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ಒಂದೊಂದ್ ಪಾಸ್ವರ್ಡ್ ಅಂದ್ರೆ ಪಾಸ್ವರ್ಡ್ ಇಟ್ಕೊಂಡ್ಬಿಡ್ಬೇಕು, ಎಲ್ಲದಕ್ಕೂ ಒಂದೇ ಪಾಸ್ವರ್ಡ್ ಇಟ್ಕೋಬೇಕು. ಯೂಟ್ಯೂಬ್ ಲಿಂಕ್ ಅಂದ್ರೆ ಈಗ ನಿಮ್ದೇ ಒಂದು ಯೂಟ್ಯೂಬ್ ಚಾನೆಲ್, ನಿಮ್ಮ ಈಗ ನಾನು ಅದನ್ನ ಒಂಚೂರು ಬೇಕಾದ್ರೆ ಸ್ಕ್ರೀನ್ ನ ಶೇರ್ ಮಾಡ್ಬಿಟ್ಟು ತೋರಿಸ್ತೀನಿ. ಬೆಟರ್ ಮೇಡಮ್. ಹೌದು, ಸೊ ಈಗ ಯೂಟ್ಯೂಬ್ ಹೊಸದಾಗಿ ನಮ್ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ನಿಮ್ದು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಇಮೇಲ್ ಐಡಿಗೆ ಲಾಗಿನ್ ಆಗ್ಬೇಕು. ಇಮೇಲ್ಗೆ ನೀವು ಓಪನ್ ಮಾಡ್ಕೊಂಡ್ರೆ ನಿಮ್ಮ ಇಮೇಲ್ ಅಲ್ಲಿ ಇಮೇಜ್ ಪಕ್ಕದಲ್ಲಿ ಇಲ್ಲಿ 9 ಡಾಟ್ಸ್ ಕಾಣಿಸುತ್ತಲ್ಲ, ಆ 9 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಸಿಗುತ್ತೆ. ಯೂಟ್ಯೂಬ್ ಅನ್ನ ಓಪನ್ ಮಾಡಿ ಅದನ್ನ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಓಕೆ ಪುನಃ ಅಗೈನ್ ಇಲ್ಲಿ 9 ಡಾಟ್ಸ್ ಕಾಣುತ್ತಲ್ಲ, ಇಲ್ಲಿ ಯುವರ್ ಚಾನಲ್ ಅಂತ, ಈಗ ಇಲ್ಲಿ ಯುವರ್ ಚಾನಲ್ ಅಂತ ಕಾಣುತ್ತೆ ನೋಡಿ. ಈಗ ನಿಮ್ದು ಮೇಲ್ದು ಇಮೇಜ್ ಏನಾದ್ರು ಹಾಕೊಂಡಿರ್ತಿರಲ್ಲ DP ಏನಾದ್ರು, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ದೇನೆ ಮೇಲ್ ಅಕೌಂಟ್ ಬರುತ್ತೆ, ಅದ್ರ ಕೆಳಗಡೆ ಯುವರ್ ಚಾನಲ್ ಅಂತ ಇದೆ, ಯುವರ್ ಚಾನಲ್ ನ ಕ್ಲಿಕ್ ಮಾಡಿದ್ರೆ ನಿಮ್ದು ಚಾನಲ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನೀವು ನಿಮ್ದೇ ಆಗಿರೋಂತ ವಿಡಿಯೋಸ್ನೆಲ್ಲಾನು ನೀವು ಅಪ್ಲೋಡ್ ಮಾಡಬಹುದು. ಕಸ್ಟಮೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ ಚಾನಲ್ ಅನ್ನ ಕಸ್ಟಮೈಸ್ ಕೂಡ ಮಾಡ್ಬೋದು, ಅಂದ್ರೆ ನಿಮ್ ಚಾನಲ್ಗೆನೆ ಒಂದು ನೇಮ್ ಕೊಟ್ಕೊಂಡು ಪ್ಲೇ ಲಿಸ್ಟ್ ಗಳೆಲ್ಲ ಯಾವ ತರ ಆರ್ಗನೈಸ್ ಆಗ್ಬೇಕು ಅದೆಲ್ಲ ನಿಮಗೆ ಹೇಗ್ ಬೇಕು ಹಾಗೆ ಕಸ್ಟಮೈಸ್ ಮಾಡ್ಕೋಬಹುದು. ಹಾಗೆ ವಿಡಿಯೋಗಳು ಈಗ ಇದ್ದು ಇಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ದೇ ಪ್ಲೇ ಲಿಸ್ಟ್ ಕಾಣಿಸುತ್ತೆ, ಬರೀ ವಿಡಿಯೋಸ್ ಅಷ್ಟೇನೆ ಬೇಕು ಅಂದ್ರೆ ವಿಡಿಯೋಸ್ ಕೂಡ ಕಾಣಿಸುತ್ತೆ. ಹಾಗೆ ವಿಡಿಯೋನ ಅಪ್ಲೋಡ್ ಮಾಡದ್ಮೇಲೆ ಕೂಡ ನೀವು ಅಲ್ಲಿ
ಇದನ್ನೆಲ್ಲಾನು ಕಾಪಿರೈಟ್ ಎಲ್ಲಾನು ಕೂಡ ಅಲ್ಲಿ ಹಾಕ್ಬೋದು ಕ್ರಿಯೇಟಿವ್ ಕಾಮನ್ಸ್ ಬೈ ಡಿಫಾಲ್ಟ್ ಅದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅನ್ನ ತಗೊಳತ್ತೆ ಬಟ್ ನಾವು ಅದನ್ನ ಕ್ರಿಯೇಟಿವ್ ಕಾಮನ್ಸ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮಾಡೋ ಟೈಮ್ ಅಲ್ಲೇನೆ ನಾವು ಅದನ್ನ ಎಡಿಟ್ ಮಾಡ್ಬಿಟ್ಟು ನಾವು ಇದನ್ನೆಲ್ಲ ಲೈಸೆನ್ಸ್ ಎಲ್ಲಾನು ಕೂಡ ಅಪ್ಲೈ ಮಾಡಬಹುದು. ಸೊ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದು ತುಂಬಾನೇ ಸಿಂಪಲ್. ನಮ್ದು ಜಸ್ಟ್ ಮೇಲ್ ಐ ಡಿ ನಲ್ಲಿ ಇರುವಂತ 9 dots ಅನ್ನ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಐಕನ್ ಇರುತ್ತೆ, ಯೂಟ್ಯೂಬ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಮೇಲ್ದು ಡಿ ಪಿ ಏನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯುವರ್ ಚಾನಲ್ ಅಂತ ಹೇಳಿ ಬರುತ್ತೆ. ಯುವರ್ ಚಾನಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಚಾನಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಷ್ಟೆಲ್ಲ. ಅದರಲ್ಲಿ ಆ ಚಾನೆಲ್ ನಮ್ಮ ಹೌದು ಆ ಚಾನೆಲ್ ಗೆ ಈಗ ನೀವು ನಾವೇನು ಈಗ ಓಪನ್ ಶಾರ್ಟ್ ವಿಡಿಯೋ ಎಡಿಟರ್ ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋ ಇಲ್ಲಿ ಈ ಪ್ಲಸ್ ಸಿಂಬಲ್ ಇದೆ ಅಲ್ಲ ಕ್ರಿಯೇಟ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತಷ್ಟೇ. ಹಾ ಓಕೆ ಓಕೆ ನಾಳೆ ಒಂದು 4 o'clock ಮತ್ತೆ ಒಂದು ಮೀಟಿಂಗ್ ಐಡಿ ಕಳಿಸಿ. 4 o'clock ಅಥವಾ 4:30 ನಾವು ಮೀಟ್ ಮಾಡಿದ್ರೆ ಅಷ್ಟೊತ್ತಿಗೆ ನಮ್ಗೆ ಏನೆಲ್ಲ ಡೌಟ್ಸ್ ಇದೆ ಡೌಟ್ಸ್ ಎಲ್ಲಾನು ಕೂಡ ಅವಾಗ ಕ್ಲಾರಿಫೈ ಮಾಡ್ಕೊಂಡ್ರೆ ಮತ್ತೆ ತಿರ್ಗಾ ಅದನ್ನ ನಮ್ಮ ಈ ಪೋರ್ಟ್ಫೋಲಿಯೋ ಆಕ್ಟಿವಿಟಿ ಏನಿದೆ ಅದನ್ನ ಇಂಪ್ರೂವೈಸ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಶೋಭಾ ಶೋಭಾ ಒಂದ್ ಡೌಟ್. ಹಾ ಮೇಡಮ್. ಈಗ ನಾವು ಮೈಂಡ್ ಮ್ಯಾಪ್ ಮಾಡ್ತಾ ಇದೀವಲ್ಲ ಅದನ್ನ PNG JPEG ಕನ್ವರ್ಟ್ ಮಾಡೋದು ಹೇಗೆ? MML ಅಲ್ಲೇ ಸಿಗುತ್ತೆ. MML ಅಲ್ಲೇ ಸಿಗುತ್ತೆ ಮೇಡಮ್. ಅಲ್ಲಿ ಎಕ್ಸ್ಪೋರ್ಟ್ ಹೋದ್ರೆ ಎಕ್ಸ್ಪೋರ್ಟ್ ಅಲ್ಲಿ ಎರಡು ಆಪ್ಷನ್ JPEG ಅಥವಾ PDF ಎರಡರಲ್ಲೂ ಕಡೆ ಕನ್ವರ್ಟ್ ಮಾಡೋದಿಕ್ಕೆ ಅಲ್ಲೇ ಆಪ್ಷನ್ ಇದೆ. ಫೈಲ್ ಅಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಗೆ ಹೋಗಿ ಮೇಡಮ್, ಅಲ್ಲಿ ವೇರಿಯಸ್ ಟೈಪ್ಸ್ ಅಲ್ಲಿ ನಾವು ಸೇವ್ ಮಾಡಬಹುದು. ತುಂಬಾ ಆಪ್ಷನ್ಸ್ ಇದೆ. ಆಲ್ ಟೈಪ್ಸ್ ಅಂತ ಏನೋ ಬಂದ್ಬಿಡ್ತ ಅಷ್ಟೇನೆ, ಬೇರೆ ಏನೋ. ಮೇಡಮ್ ಅಲ್ಲಲ್ಲ, ನೀವು ಎಗೈನ್ ಫೈಲಿಗೆ ಹೋಗಿ ಎಕ್ಸ್ಪೋರ್ಟ್ ಆಪ್ಷನ್ ಆಪ್ಷನ್ ಹೋಗಿ. ಉಮಾ ಮೇಡಮ್ ಸೇವ್ ಆಪ್ಷನ್ ಹೋಗ್ಬೇಡಿ, ಎಕ್ಸ್ಪೋರ್ಟ್ ಆಪ್ಷನ್ ಹೋಗಿ. ಎಕ್ಸ್ಪೋರ್ಟ್ ಆಪ್ಷನ್ ಹೋಗಿ ಅಲ್ಲಿ ಕೇಳುತ್ತೆ, ಅಲ್ಲಿ ನಿಮ್ಗೆ ಸುಮಾರು ಸಿಗುತ್ತೆ. JPEG ಆಮೇಲೆ PDF ಎಲ್ಲಾನು ಸಿಗುತ್ತೆ. ನಮ್ಗೆ ಯಾವ್ದು ಬೇಕು ಆಪ್ಷನ್ ಗೆ ನಾವು ಜಾಯಿನ್ ಆಗ್ಬೋದು, ಸೇವ್ ಮಾಡ್ಬೋದು. ಎಲ್ಲರೂ ಟ್ರೈನಿಂಗ್ ಕೊಟ್ಟಿದೀವಿ ಆದ್ರೆ ನಾವ್ ಟ್ರೈ ಮಾಡಿಲ್ಲ. ಹೆಂಗಿದೆ ನೋಡಿ ನಮ್ ಪರಿಸ್ಥಿತಿ ಅಲ್ವಾ? ಎಷ್ಟು ಟ್ರೈನಿಂಗ್ ಬ್ಯಾಚ್ ಬೈ ಬ್ಯಾಚ್ ಕೊಟ್ವಿ. ಈ ಕೋಆರ್ಡಿನೇಟ್ ಮಾಡೋ ಬದಲು RPA ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ ಎಕ್ಸ್ಪರ್ಟ್ ಆಗ್ಬಿಡ್ತಿದ್ವಿ. ಇನ್ಮೇಲೆ ಅದನ್ನೇ ಮಾಡೋಣ ಬಿಡಿ. ಈಗ ನಾವೇನು ನಿಜವಾಗ್ಲೂ ಹಂಗೆ ಅನ್ನಿಸ್ತು ನನಗೆ, ನಾವು ಟೀಚರ್ಸ್ ನಾಗ್ ಹೋಗರ್ದು ನೀ ಬಾ ಅಂತ ಕರೆದು ಮಾಡೋ ಬದಲು ನಾವು ಕುತ್ಕೊಂಡು 1 hour ಟ್ರೈ ಮಾಡಿದ್ರು ಇವತ್ತಿದೆಲ್ಲ ನಾವು ಪರದಾಡಂಗೆ ಇರ್ತಿರ್ಲಿಲ್ಲ. ಅಲ್ಲ ಈಗ ಆಲ್ಮೋಸ್ಟ್ ಎಲ್ಲಾದ್ರೂ ಒಂದು ಜಿಸ್ಟ್ ಸಿಕ್ಕಾಗಾಯ್ತು ಈ 10 days ವರ್ಕ್ಶಾಪ್ ಅಲ್ಲಿ. ಸೊ ಇನ್ ನೆಕ್ಸ್ಟ್ ಯಾವ ಟ್ರೈನಿಂಗ್ ಅಲ್ಲಿ ಯಾವ RP ಬರ್ಲಿಲ್ಲ ಅಂತಂದ್ರು ನಾವೇ ಮಾಡ್ಬಿಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಂತೂ ಬಂದಿದೆ. ಮಾಡ್ತೀವಿ ಶೋಭಾ. ನಮ್ಗೆ ಏನ್ ಗೊತ್ತಾ, ಒಂದೇ ಕೆಲ್ಸ ಇದ್ರೆ ಮಾಡ್ಬೋದು. ಕೋಆರ್ಡಿನೇಟ್ ಮಾಡಿ ಅದನ್ನು ಮಾಡು ಇದನ್ನು ಮಾಡು ಮೀಟಿಂಗ್ ಬಾ ಅಲ್ಲಿ ಇಲ್ಲಿ ಎಲ್ಲಾ ಕರೆಸ್ಕೋತಾರಲ್ಲ, ಇದು ಸಮಸ್ಯೆ ಅಲ್ಲ. ಅದು ಪ್ರಾಬ್ಲಮ್, ಅದ್ ಇದ್ದಿದೆ ಎಲ್ಲಾ ಕಡೆನು ಪ್ರಾಬ್ಲಮ್. ಬಟ್ ಏನಂದ್ರೆ ಅದೇ ಮಾಡಿಸ್ತಾ ಇದ್ವಿ ಅಷ್ಟೇನೆ. ಇದ್ರದೆಲ್ಲ ನೇಮ್ಸ್ ಗೊತ್ತಿತ್ತು, ನಾವ್ ಯಾವತ್ತೂ ಹ್ಯಾಂಡ್ಸ್ ಆನ್ ಮಾಡಿರ್ಲಿಲ್ಲ. ಈಗ ಅದಕ್ಕೊಂದು ಕಂಪಲ್ಸರಿ ಆಗಾದ್ರೂ ಮಾಡ್ತಾ ಇದೀವಿ ಅಷ್ಟೇನೆ, ಮ್ಯಾಂಡೇಟರಿ ಆಗಿ. ಓಕೆ, ಸೊ ನಾಳೆ ಸಾಯಂಕಾಲ 4 o'clock ಮೀಟ್ ಆಗೋಣವಾ ಎಲ್ರು? ಡಿಸ್ಕಷನ್ ಮುಗಿದ್ಮೇಲೆ ಮತ್ತೆ ನಮಗ್ ಸ್ವಲ್ಪ ಟೈಮ್ ಸಿಗ್ಬೇಕು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಬೇಗ ಬಂದ್ರೆ ಒಳ್ಳೇದು ಅನ್ಸುತ್ತೆ. 4 or 4:30 ಅದಕ್ಕಿನ್ನ ಲೇಟ್ ಆಗ ಬೇಡ. 4:30 ಹೇಳ್ಬಿಡ್ರಪ್ಪ. 4 o'clock ಭಾಗ್ಯಲಕ್ಷ್ಮಿ. Yes, ma'am. ಮ್ಯಾಮ್ ಆಕ್ಚುಲಿ 3 to 5 RI ಒಂದು ಕ್ಲಾಸ್ ಇದೆ ಮ್ಯಾಮ್. RI ಒಂದು ಕೋರ್ಸ್, ಸೆರಮ್ ಕೋರ್ಸ್ ಅಲ್ಲಿ ಇದ್ದೀನಿ.
ಸೊ 3-4 ಅಟ್ಲೀಸ್ಟ್ ಅಲ್ಲಿ ಅಟೆಂಡ್ ಮಾಡಿದ್ರೆ 4:30 ಇಂದ ನಾನು ಇಲ್ಲಿ ಅಟೆಂಡ್ ಮಾಡಬಹುದು ಅಂತ ಅಷ್ಟೇ ಮ್ಯಾಮ್. ಸರಿ 4:30 ಸೇರೋಣ ಆಗಿದ್ರೆ ಓಕೆ, ನಾಳೆ 4:30 ಮತ್ತೆ ಮೀಟ್ ಆಗೋಣ. ಸೊ ಹೋಪ್ ಅಷ್ಟೊತ್ತಿಗೆ ಒಂದು 80% ನಮ್ದೆಲ್ಲ ಮುಗ್ದಿರತ್ತೆ ಅಂತ ಅನ್ಕೊಂತೀನಿ, ಮುಗಿಸ್ಬಿಟ್ಟು ಜಾಯ್ನ್ ಆಗೋಣ. Okay. Ellargu all the best to commit more and more mistakes and to learn by that. Okay, thank you. Thank you so much and thank you all. Okay, madam. Shobha madam, mate ellarigu. Haudu. Ellarigu thanks. Assignment hengidru problem illa, yakandre beginners na ivaga. Okay. Thanks. Ellarigu thanks. Thank you all. Shobha ma'am. Thanks. ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಯಾ ಥ್ಯಾಂಕ್ ಯು ಆಲ್. ಓಕೆ ಮೇಡಮ್, ಥ್ಯಾಂಕ್ ಯು.